ಈ ವಿಡಿಯೋದಲ್ಲೇ ಎಲ್ಲರಿಗೂ ಮಹಿಳೆಯರಿಗೆ ಹುಡುಗರಿಗೆ ಎಲ್ರಿಗೂ ಒಂದು ಎಕ್ಸಸೈಸ್ ವಿಡಿಯೋಸು, ಅಂದರೆ ಮನೆಯಲ್ಲೇ ಎಕ್ಸಸೈಸ್ ಮಾಡಿ ದೇಹದಲ್ಲಿ ಇಟ್ಟಂಥ ಬೊಜ್ಜು ಕರಗಿಸುವಂಥದ್ದು, ಹೊಟ್ಟೆ ಬೊಜ್ಜಾಗಲಿ ಸೊಂಟದ ಬೊಜ್ಜಾಗಲಿ. ನೀವೆಲ್ಲ ತುಂಬ ಮೆಸೇಜ್ ಕಳಿಸ್ತಿರ್ತೀರ, ಆ ಬೊಜ್ಜು ಕರಗಿಸ್ಬೇಕು, ಈ ಬೊಜ್ಜು ಕರಗಿಸ್ಬೇಕು ಅಂತ. ಸ್ಪಾಟ್ ರಿಡಕ್ಷನ್ ಅನ್ನೋದು ಸೈಂಟಿಫಿಕಲಿ ನಾಟ್ ಪಾಸಿಬಲ್. ಬಟ್ ಏನಂತ, ನೀವು ಫುಲ್ ಬಾಡಿ ವರ್ಕೌಟ್ ಮಾಡಿದಾಗ ನಿಮ್ಗೆ ಸ್ಟಬರ್ನ್ ಏರಿಯಾದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಆಗಿರೋ ಅದೆಲ್ಲ ಕಡಿಮೆ ಆಗುತ್ತೆ. ಬೇಸಿಕಲಿ ಆ್ಯಪಲ್ ಶೇಪ್ನಲ್ಲಿರೋರು ತುಂಬ ಹೊಟ್ಟೆ ಮತ್ತು ಸೊಂಟದ ಜಾಗದಲ್ಲಿ ಬೊಜ್ಜು ಶೇಖರಣೆ ಮಾಡ್ತಾರೆ. ಇನ್ನು ಪಿಯರ್ ಶೇಪ್ನಲ್ಲಿರೋರು ತುಂಬ ಹಿಪ್ ಜಾಗದಲ್ಲಿ ಬೊಜ್ಜು ಶೇಖರಣೆ ಮಾಡ್ತಾರೆ. ನೀವು ರೆಗ್ಯುಲರ್ ಆಗಿ ಒಂದು 30 ಮಿನಿಟ್ಸ್ ಎವ್ರಿ ಡೇ ಮಾಡಿದ್ರೆ ಸಾಕು, ಗಂಟೆಗಟ್ಟಲೆ 2-3 ಗಂಟೆ ಎಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಇದ್ರ ಜೊತೆ ನಿಮಗಾದರೆ ಒಂದು ಸ್ವಲ್ಪ ಯೋಗನ ಕಂಬೈನ್ ಮಾಡಿ ಒಳ್ಳೆಯದು. ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲ, ತುಂಬ ದಿನ ಆಯಿತು ಯಾವುದೋ ವೀಡಿಯೋ ಪೋಸ್ಟ್ ಮಾಡ್ದೇನೆ. ಎಲ್ಲರೂ ಮೆಸೇಜ್ ಆಗ್ತಾ ಇದ್ರಿ, ಏನಕ್ಕೆ ವೀಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಅದು ಇದು ಅಂತ. ಬಟ್ ಆ್ಯಕ್ಚುಲಿ ನಾನು ಲಾಕ್ಡೌನಿಂದ ಸ್ಟಕ್ ಆಗಿದ್ದೀನಿ, ತುಂಬ ಕೆಲಸಗಳಿದೆ. ಅಂದರೆ ಎಲ್ಲರ ಕೆಲಸ ಸ್ಟಾಪ್ ಆಗಿದೆ, ಬಟ್ ನನ್ನ ಕೆಲಸ ಇಲ್ಲಿ ಸ್ಟಾಪ್ ಆಗಿಲ್ಲ. ಬಿಕಾಸ್ ನಾನು ಮೊದಲಿಂದನೂ ನನ್ನ ಕ್ಲೈಂಟ್ಗಳು ಒಂದು 50% ಜನ ಅವರು ಜಾಸ್ತಿ ಜಿಮ್ಗೆ ಹೋಗೋದಿಲ್ಲ, ಅಂದರೆ ತುಂಬ ಜನ ಮನೆಯಿಂದಲೇ ವರ್ಕ್ ಮಾಡ್ತಾರೆ. ಬಿಕಾಸ್ ನಾನು 80% ಆಫ್ ಮೈ ವರ್ಕ್ ಈಸ್ ಆಲ್ವೇಸ್ ಆನ್ಲೈನ್ ಕೋಚಿಂಗ್. ಅಂದರೆ ಆನ್ಲೈನ್ ಕೋಚಿಂಗ್ ಅಂದರೆ ನಾನು ನ್ಯೂಟ್ರಿಷನ್ ಗೈಡೆನ್ಸ್ ಕೊಡ್ತಿರ್ತೀನಿ, ವರ್ಕೌಟ್ ಗೈಡೆನ್ಸ್, ಮನೆಯಲ್ಲೇ ಹೇಗೆ ಫಿಟ್ ಆಗೋದು ಅದೆಲ್ಲ ಮಾಡ್ತೀನಿ. ಸೊ ಬಟ್ ತುಂಬ ಜನ ಇವಾಗ ಜಿಮ್ ಹೋಗ್ತೇ ಇಲ್ದಿರೋದು ಕಾರಣಕ್ಕಿಂತ ಎಲ್ಲರೂ ಕೇಳ್ತಾ ಇದ್ದಾರೆ ಹೇಗೆ ಮನೆಯಲ್ಲೇ ವರ್ಕೌಟ್ ಮಾಡೋದು, ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡೋದು, ಜೊತೆಯಲ್ಲಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ, ನೀವು ಮನೆಯಲ್ಲೇ ವರ್ಕೌಟ್ ಮಾಡಿ ದೇಹದ ವಿವಿಧ ಭಾಗಗಳಲ್ಲಿ ಬೊಜ್ಜು ಕರಗಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಸ್ಪೆಷಲಿ ಹೊಟ್ಟೆ ಭಾಗ, ಸೊಂಟದ ಭಾಗ, ಯಾವುದ್ಯಾವ್ದು ಸ್ಟಬರ್ನ್ ಫ್ಯಾಟ್ ಇದೆ ಎಲ್ಲ ಕಡಿಮೆ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಒಂದಿಷ್ಟು ವರ್ಕೌಟ್, ಹೋಮ್ ವರ್ಕೌಟ್ ಅಂದರೆ ಮನೆಯಲ್ಲೇ ವರ್ಕ್ ಮಾಡುವಂಥ ವರ್ಕೌಟ್ಗಳನ್ನ ಡೆಮೋ ಮಾಡಿ ತೋರಿಸ್ತೇನೆ. ಅಂದರೆ ನಾನು ತೋರಿಸೋದಿಲ್ಲ, ಯಾಕಂದರೆ ನನಗೊಂದಿಷ್ಟು ಇಂಜುರಿ ಇದೆ, ನನ್ನ ತಮ್ಮ ಅದನ್ನ ಮಾಡಿ ಒಂದು ಡೆಮೋ ತೋರಿಸ್ತೀನಿ ನಿಮಗೆ. ಸೊ ಆ ಪ್ರಕಾರ ಕೊನೆಯಲ್ಲಿ ನಿಮಗೆ ಒಂದು ವರ್ಕೌಟ್ ಪ್ಲ್ಯಾನ್ ಕೊಡ್ತೀನಿ. ಅಂದರೆ ಬಿಗಿನರ್ಗಳಿಗೆ ಹೇಗೆ ಮಾಡಬೇಕು, ಇಂಟರ್ಮೀಡಿಯೇಟ್ಗಳಿಗೆ ಹೇಗೆ ಮಾಡಬೇಕು, ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಿಗೆ, ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಹೇಗೆ ಮಾಡಬೇಕು ಅಂತ. ಅಂದರೆ ಯಾವುದೇ ಎಕ್ವಿಪ್ಮೆಂಟ್ ಇಲ್ಲದೆ, ಯಾವುದೇ ಡಂಬೆಲ್ಸ್, ಕೆಟಲ್ ಬೆಲ್ಸ್ ಅಥವಾ ಏನೇ ಇಲ್ಲದೆ ಬರೇ ಬಾಡಿ ವೆಯ್ಟ್ನಲ್ಲೇ ಮನೆಯಲ್ಲೇ ಮಾಡುವಂಥ ವರ್ಕೌಟ್ಗಳಿವೆ. ಯಾರು ಬೇಕಾದರೂ ಮಾಡ್ಬೋದು, ಹುಡುಗರು ಮಾಡ್ಬೋದು, ಮಹಿಳೆಯರು ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ವಾರ್ಮಪ್ ಮಾಡಿ, ರನ್ನಿಂಗ್, ಸ್ಕಿಪ್ಪಿಂಗ್, ಹಾಗೆ ಡೈನಾಮಿಕ್ಸ್, ಸ್ಟ್ರೆಚಿಂಗ್ ಇದೆಲ್ಲ ಮಾಡಿಕೊಂಡು ವಾರ್ಮಪ್ ಮಾಡಿ. ಯಾರಿಗೆ ಬಿಗಿನರ್ಸ್ ಇದೆ ಅವ್ರು ನೀ ಪುಷಪ್ಸ್ ಮಾಡಿ, ಯಾರು ಚೆನ್ನಾಗಿ ಪುಷಪ್ ಮಾಡೋಕ್ಕೆ ಬರುತ್ತೋ ಅವ್ರು ನಾರ್ಮಲ್ ಪುಷಪ್ ಮಾಡಿ. ಹಾಗೆ ಯಾರಾದರೂ ನಿಮ್ಮ ಆರ್ಮ್ಸ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ಈ ರೀತಿ ಕ್ಲೋಸ್ ಗ್ರಿಪ್ಸ್ ಆಫ್ ಗ್ರಿಪ್ ಪುಷಪ್ ಮಾಡ್ಬೋದು. ಇದರಿಂದ ಜಾಸ್ತಿ ಟ್ರೈಸೆಪ್ಸ್ ಮಸಲ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಜೊತೆಯಲ್ಲಿ ಇದಾದಮೇಲೆ ನೀವು ಸ್ವಲ್ಪ ಬೆಂಚ್ ಡಿಪ್ಸ್ ಮಾಡ್ಬೋದು. ಅಂದರೆ ಯಾವುದಾದ್ರೂ ಮನೆಯಲ್ಲಿ ಹಳೆ ಚೇರ್ ಇಟ್ಕೊಂಡು ಆರಿದ್ರಲ್ಲಿ ಈ ಥರ ಬೆಂಚ್ ಡಿಪ್ಸ್ ಮಾಡ್ಬೋದು. ಇದು ಎಷ್ಟು ಬರ್ನ್ಔಟ್ ಆಗತಕ್ಕ ಮಾಡೋದು ಒಳ್ಳೆಯದು. 4 ಸೆಟ್ 10 ರಿಪ್ಸ್ ಅಂತ ಬರೆದಿದ್ದೀನಿ, ಬಟ್ ನಿಮ್ಮ ಹತ್ರ ಜಾಸ್ತಿ ಆದರೆ ಜಾಸ್ತಿ ಮಾಡಿ, ಸ್ವಲ್ಪ ಫಾರ್ಮ್ಸ್ ನೆನ್ಪಿಟ್ಕೊಳ್ಳಿ. ಹಾಗೆ ಪುಲ್ಅಪ್ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ, ಯಾರಿಗೆ ಮಾಡೋಕ್ಕಾಗುತ್ತೋ ಈ ರೀತಿ ಏನಾದರೂ ಒಂದು ಸಪೋರ್ಟ್ ತೊಗೊಂಡು ಮಾಡ್ಬೋದು. ಆಗಿಲ್ಲ ಅಂದರೆ ಈ ಎಕ್ಸಸೈಸ್ನ ಸ್ಕಿಪ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಸೈಸ್ ಏನಂದರೆ ಇಂಚ್ ವಾಮ್. ಇಂಚ್ ವಾಮ್ ಅಂದರೆ ಇದರಲ್ಲಿ ಫುಲ್ ಬಾಡಿ ವರ್ಕೌಟ್, ಇದು ಫುಲ್ ಬಾಡಿ ಇದರಲ್ಲಿ ಸಿಮ್ಯುಲೇಟ್ ಆಗುತ್ತೆ. ಸೊ ನೀವು ಇದರಲ್ಲಿ ಜಂಪ್ ಬರ್ಫಿಗೆ ಮಾಡಿಫಿಕೇಶನ್ ಇದೆ, ಜಾಸ್ತಿ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ. ಬಿಗಿನರ್ಗಳಿಗೆ ಇದು ಒಳ್ಳೆ ವರ್ಕೌಟು, ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಇನ್ನು ಯಾರಿಗಾದರೂ ನೀ ಪ್ರಾಬ್ಲಮ್ ಇದ್ದರೆ ಬರ್ಫೀಸ್ ಫುಲ್ ವಿತ್ ಜಂಪಿಂಗ್ ಮೋಷನ್ ಮಾಡೋ ಅವಶ್ಯಕತೆ ಇಲ್ಲ, ವಿತೌಟ್ ಜಂಪ್ ಈ ರೀತಿ ಬರ್ಫೀಸ್ ಮಾಡ್ಬೋದು. ಬಿಗಿನರ್ಸು 4 ಸೆಟ್ 10 ರಿಪ್ಸ್ ಮಾಡಿ, ಅಡ್ವಾನ್ಸ್ಡ್ ಅವರು 15 ರೆಪಿಟೇಷನ್ಸ್ ಮಾಡಿ. ಹಾಗೆ ಯಾರು ಅಡ್ವಾನ್ಸ್ಡ್ ಅಥ್ಲೀಟ್ ಅಂದರೆ ಸ್ವಲ್ಪ ನೀ ಇಶ್ಯೂಸ್ ಯಾರಿಗಿಲ್ವೋ ಅವ್ರು ಬೇಕಾದರೆ ಈ ರೀತಿ ಫುಲ್ ಬರ್ಫೀಸ್ ಮಾಡ್ಬೋದು. ಇದನ್ನ ಮಿಲ್ಟ್ರಿ ಬರ್ಫೀಸ್ ಅಂತಾರೆ. ಅಂದರೆ ಇದನ್ನ ಇದು ಸ್ವಲ್ಪ ಎಕ್ಸ್ಪ್ಲೋಸಿವ್ ಆಗಿರುತ್ತೆ, ತುಂಬ ಬೇಗ ಬರ್ನ್ಔಟ್ ಆಗ್ತಾರೆ. ಇನ್ನು ನೆಕ್ಸ್ಟು ಬಿಗಿನರ್ಗಳಿಗೆ ಇದು ತುಂಬ ಒಳ್ಳೆಯ ವರ್ಕೌಟು. ಸ್ವ್ಯಾಟ್ ಅಂದರೆ ಫುಲ್ ಬಾಡಿ ವರ್ಕೌಟು, ಇದು ತುಂಬ ತುಂಬ ಇಂಪಾರ್ಟೆಂಟ್ ವರ್ಕೌಟು. ಇದು ಫಾರ್ಮ್ ಸರಿಯಾಗಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟು ಫಾರ್ಮ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದು ಅಂದರೆ ಜಂಪಿಂಗ್ ಸ್ಕ್ವಾಟ್ಸು. ಇದು ಅಡ್ವಾನ್ಸ್ಡ್ ಸ್ವಲ್ಪ, ಯಾರಿಗೆ ನೀ ಇಂಜುರಿ ಇದೆ, ಮೊಣಕಾಲಿ ಏನೋ ಇಶ್ಯೂ ಏನಾದರೂ ಇದ್ದರೆ ಇದು ಮಾಡೋ ಅವಶ್ಯಕತೆ ಇಲ್ಲ, ನೀವು ಬರೀ ಫ್ರೀ ಸ್ಕ್ವಾಟ್ಸ್ ಮಾಡ್ಬೋದು. ಸೊ ಇದು ಅಡ್ವಾನ್ಸ್ಡ್ ಅಥ್ಲೀಟ್ಸಿಗೆ ಮಾತ್ರ. ಒಂದು 3 ಸೆಟ್ಸ್ 15 ರೆಪ್ಸ್ ಮಾಡಿದ್ರೆ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ, ಹಾರ್ಟ್ ರೇಟ್ ಪಂಪ್. ಇನ್ನು ನೆಕ್ಸ್ಟ್ ವರ್ಕೌಟ್ ಏನಂದರೆ ಆಲ್ಟರ್ನೇಟಿಂಗ್ ಫಾರ್ವರ್ಡ್ ಲೆಂಜಸ್ಸು. ಇದು ಕೂಡ ಕ್ವಾಡಿಗೆ ತುಂಬ ಒಳ್ಳೆಯ ವರ್ಕೌಟು. ಕ್ವಾಡ್ಸ್ ಅಂದರೆ ನಿಮ್ಮ ಲೆಗ್ನ ಮುಂದ್ಗಡೆ ಮಸಲು, ಈವನ್ ಕಾಫ್, ಹ್ಯಾಮ್ಸ್ಟ್ರಿಂಗ್ ಎಲ್ಲ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಈವನ್ ನಿಮ್ಮ ಗ್ಲೂಟ್ ಮಸಲ್ ಕೂಡ ಇನ್ವಾಲ್ವ್ ಆಗುತ್ತೆ. ಇನ್ನು ರಿವರ್ಸ್ ಲೆಂಜಸ್ಸಲ್ಲಿ ನಿಮ್ಮ ಗ್ಲೂಟ್ ಮಸಲ್ ತುಂಬ ಎಂಗೇಜ್ ಆಗುತ್ತೆ.
ತುಂಬ ಜನ ಬ್ಯಾಕ್ ಪೇನ್ ಇರೋರಿಗೆ ಅವರ ಲೆಗ್ ಮಸಲ್ ಗ್ಲೂಟ್ ಮಸಲ್ ಎಲ್ಲ ಸ್ಟ್ರಾಂಗ್ ಮಾಡಿದಾಗೆಲ್ಲ ಅವ್ರಿಗೆ ಸಖತ್ ಹೆಲ್ಪ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಅವರ ಕೋರ್ ತುಂಬ ಸ್ಟ್ರಾಂಗ್ ಇರುತ್ತೆ, ಯಾವುದೇ ಪೇನ್ ಇಲ್ಲದೇ ಚೆನ್ನಾಗಿ ಮಾಡ್ಬೋದು. ಇನ್ನು ಯಾರು ಜಾಸ್ತಿ ಸ್ಪೇಸ್ ಇದ್ದರೆ ಮನೆಯಲ್ಲಿ ಅವರು ಈ ರೀತಿ ವಾಕಿಂಗ್ ಲಂಜಸ್ ಮಾಡ್ಬೋದು. ಅಡ್ವಾನ್ಸ್ಡ್ ಅಂತ ಬರೆದಿದ್ದೀನಿ, ಸೊ ಎಷ್ಟು ಒಂದು 50 meters ಮಾಡಿದ್ರೆ ಒಳ್ಳೆಯದು. ಇನ್ನು ಕಾಫ್ ರೈಸಸ್ಸು ಅದಾದಮೇಲೆ ಇದು ಫುಲ್ ಬಾಡಿ ವರ್ಕೌಟು, ಅಂದರೆ ಕಾಲಿಂದ ಹಿಡಿದು ತಲೆ ತನಕ ಎಲ್ಲ ಮಸಲು ವರ್ಕ್ ಆಗಬೇಕು. ಸೊ ಬರೀ ಹೊಟ್ಟೆ ವರ್ಕೌಟ್ ಅಂದರೆ ಹೊಟ್ಟೆ ಮಾಡೋದ್ರಿಂದ ಹೊಟ್ಟೆ ಕರಗಲ್ಲ, ಫುಲ್ ಬಾಡಿ ವರ್ಕೌಟ್ ಮಾಡಬೇಕು. ಇನ್ನು ನೆಕ್ಸ್ಟು ಬಂತು ನಿಮ್ಮ ಹೊಟ್ಟೆ ವರ್ಕೌಟು. ಸೊ ಆ್ಯಬ್ ಕ್ರಂಚಸ್ ಎಲ್ಲರೂ ಇದು ಮಾಡೋದ್ರಿಂದ ಮಾಡ್ತಾ ಹೊಟ್ಟೆ ಕರಗುತ್ತೆ ಅಂತ ಅನ್ಕೋತಾರೆ, ಅದು ಸುಳ್ಳು. ಬಟ್ ಇದರಿಂದ ಆ್ಯಬ್ ಮಸಲ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ. ಬಟ್ ಇದರ ಮಾಡೋದ್ರಿಂದ ಕೋರ್ ಸ್ಟ್ರಾಂಗ್ ಆಗುತ್ತೆ, ಬಟ್ ಎಲ್ಲ ಆ್ಯಂಗಲಲ್ಲೂ ನಿಮ್ಮ ಮಸಲ್ನ ಹಿಟ್ ಮಾಡಬೇಕಾಗತ್ತೆ. ಸೊ ಇದು ಸೆಟಪ್ಸ್ ವರ್ಕೌಟು. ಸೊ ಇದರಲ್ಲಿ ಫುಲ್ ಆಲ್ಮೋಸ್ಟ್ ಎಂಟೈರ್ ಕೋರ್ ಇನ್ವಾಲ್ವ್ ಆಗಿದೆ. ನೆಕ್ಸ್ಟ್ ಜೊತೆನಲ್ಲಿ ಸ್ವಲ್ಪ ಹಾರ್ಟ್ ರೇಟ್ ಪಂಪ್ ಅಪ್ ಮಾಡೋದಕ್ಕೆ ಮೌಂಟೇನ್ ಕ್ಲೈಂಬರ್ ಮಾಡ್ಬೋದು. ಇದೊಂದು 30 seconds ಮಾಡಿದ್ರೆ ನಿಮ್ಮ ಹಾರ್ಟ್ ರೇಟ್ ಅಪ್ ಆಗುತ್ತೆ, ಅಂದರೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಬಾಡಿನಲ್ಲಿ ಹೆಚ್ಚಾಗುತ್ತೆ, ಅದರಿಂದ ನೀವು ಸ್ಟಬರ್ನ್ ಏರಿಯಾದಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಎಕ್ಸಸೈಸಲ್ಲಿ ನಿಮ್ಮ ಒಬ್ಲಿಕ್ಸ್ ಮಸಲ್ ಏನಿದೆ ಅಂದರೆ ಸೈಡ್ ಮಸಲ್ ಏನಿದೆ ಅದು ವರ್ಕ್ ಆಗುತ್ತೆ. ತುಂಬ ಜನ ಇದು ಸೈಡ್ ಫ್ಯಾಟ್ ಕಟ್ ಆಗುತ್ತೆ ಅಂತ ಅನ್ಕೋತಾರೆ, ಬಟ್ ಟೆಕ್ನಿಕಲಿ ಅಗೇನ್ ಸ್ಪಾಟ್ ರಿಡಕ್ಷನ್ ಇಸ್ ಮೆತ್. ಬಟ್ ಹಾವೆವರ್ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸೈಡ್ ಒಬ್ಲಿಕ್ಸ್ ಮತ್ತು ಕೋರ್ ಫುಲ್ಲಿ ಎಂಗೇಜ್ ಆಗುತ್ತೆ. ಸೊ ನಿಮ್ಮ ಒಂದು ಸ್ವಲ್ಪ ಹೊತ್ತು ಮಾಡಿದ್ರೆ ನಿಮ್ಮ ಬರ್ನ್ಔಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಈಗ ಹಾಗೆ ರಿವರ್ಸ್ ಲಂಜಸ್, ತುಂಬ ಜನ ಕೆಳಗಡೆ ಹೊಟ್ಟೆ ಕಡಿಮೆ ಮಾಡಬೇಕು ಅಂತ ಎಕ್ಸಸೈಸ್ ಮಾಡ್ತಾರೆ, ಹಾಗೆ ಅಗೇನ್ ಸ್ಪಾಟ್ ರಿಡಕ್ಷನ್ ಇಸ್ ನಾಟ್ ಪಾಸಿಬಲ್. ಹಾವ್ ಎವರ್ ಯು ಕ್ಯಾನ್ ಡೂ ದಿಸ್ ಟು ಟೋನ್ ಯುವರ್ ಲೋವರ್ ಟಮಿ. ಲೋವರ್ ಆ್ಯಬ್ ರಿವೀಲ್ ಮಾಡೋದು ತುಂಬ ಜನರಿಗೆ ಕಷ್ಟದ ಕೆಲಸ. ಸೊ ಲೋವರ್ ಕ್ರಂಚಸ್ ತುಂಬ ಜನ ಮಾಡಿದರೆ ಲೋವರ್ ಕ್ರಂಚಸ್ ಜಾಸ್ತಿ ಮಾಡಿ ಆ್ಯಬ್ಸ್ ಬಿಲ್ಡ್ ಮಾಡಿ, ಯಾವಾಗ ಬಾಡಿ ಫ್ಯಾಟ್ ಲೆವೆಲ್ ಕಡಿಮೆ ಮಾಡ್ತೀರೋ ಅವಾಗ ನಿಮಗೆ ಆ್ಯಬ್ಸ್ ಕಾಣುತ್ತೆ. ಇನ್ನು ಸೈಡ್ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಈ ಎಕ್ಸಸೈಸ್ ಅಗೇನ್ ತುಂಬ ಜನ ಮಾಡ್ತಾರೆ, ಹಾಗೆ ಸೈಡ್ ಬೆಂಡ್ ಕೂಡ. ಸೊ ಈ ಎಕ್ಸಸೈಸ್ ಕೂಡ ನಿಮ್ಮ ಸೈಡ್ ಮಸಲ್ನ ಟೋನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಂದರೆ ಗ್ಲೂಟ್ ಬ್ರಿಡ್ಜಸ್. ಬಮ್ಮು ಒಂಥರ ಬಾಡಿಗೆ ಇಂಜಿನ್ ಅಂತಾರೆ ಗ್ಲೂಟ್ನ. ಸೊ ಅದು ಸ್ಟ್ರಾಂಗ್ ಆಗಿರೋದು ತುಂಬ ಇಂಪಾರ್ಟೆಂಟು. ಈ ಎಕ್ಸಸೈಸ್ನಲ್ಲಿ ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ ಮಸಲ್ ಎರಡು ಎಂಗೇಜ್ ಆಗಿರುತ್ತೆ. ಸೊ ಇದು ಫ್ಲ್ಯಾಂಗ್ ಥರನೇ ಗ್ಲೂಟ್ ಬ್ರಿಡ್ಜಸ್ ಅಂತಾರೆ. ಈ ಹೋಲ್ಡ್ನ ಮೇಂಟೈನ್ ಮಾಡಿದ್ರೆ ಬ್ಯಾಕ್ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ. ಈವನ್ ಸಿಂಗಲ್ ಲೆಗ್ ಹೋಲ್ಡ್ ಕೂಡ ಎಂಗೇಜ್ ಮಾಡೋದ್ರಿಂದ ಗ್ಲೂಟ್ ಮಸಲ್ ಆ್ಯಕ್ಟಿವೇಟ್ ಆಗೋದ್ರಿಂದ ಬ್ಯಾಕ್ ಪೇನ್ ಇರೋರಿಗೆ ಇದು ಸ್ವಲ್ಪ ಹೆಲ್ಪ್ಫುಲ್ ಎಕ್ಸಸೈಸಸ್ಸು. ಸೊ ಇದರ ವೇ ಎಲ್ಲರೂ ಎಕ್ಸಸೈಸ್ ಮಾಡ್ಬೋದು. ಸೊ ಇದು ಮಾಡೋದ್ರಿಂದ ಫುಲ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಇನ್ನು ಸೂಪರ್ಮ್ಯಾನ್ ಹೋಲ್ಡ್ ಕೂಡ ನಾವು ಇಷ್ಟದಂಗೆ ಮಾಡಿದ್ದೆಲ್ಲ ಫ್ರಂಟ್ ಎಕ್ಸಸೈಸಸ್ಸು, ನಾವು ಬ್ಯಾಕ್ನ ಮರಿಬಾರ್ದು. ಸೂಪರ್ಮ್ಯಾನ್ ಹೋಲ್ಡಿಂದ ಲೋವರ್ ಬ್ಯಾಕು ಮಿಡ್ ಬ್ಯಾಕು ಎಲ್ಲ ಪೋಶ್ಚರ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸೂಪರ್ಮ್ಯಾನ್ ವರ್ಕೌಟ್ ಮಾಡೋದ್ರಿಂದ. ಇನ್ನು ಫ್ಲಟರ್ ಕಿಕ್ಸ್ನಲ್ಲಿ ಅಗೇನ್ ಕೋರ್ನ ಟೈಟ್ ಮಾಡಿಕೊಂಡು ಈ ರೀತಿ ಫ್ಲಟರ್ ಕಿಕ್ಸ್ ಮಾಡೋದ್ರಿಂದ ಲೋವರ್ ಆ್ಯಬ್ ಫುಲ್ ಬರ್ನ್ಔಟ್ ಆಗುತ್ತೆ. ಇದು ಕೂಡ ತುಂಬ ಹೆಲ್ಪ್ಫುಲ್ ಆ್ಯಬ್ ಟೋನ್ ಮಾಡೋದಕ್ಕೆ. ಇನ್ನು ಫ್ಲ್ಯಾಂಕ್ ಇರೋದ್ರಲ್ಲಿ ಎಲ್ಲದರಲ್ಲಿಕ್ಕಿಂತ ಬೆಸ್ಟ್ ಆ್ಯಬ್ ವರ್ಕೌಟು ಕೋರ್ ವರ್ಕೌಟ್ ಅಂದರೆ ಫ್ಲ್ಯಾಂಕ್. ಇದು ಮಾಡೋದ್ರಿಂದ ನಿಮ್ಮ ಕೋರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಫುಲ್ ಬಾಡಿನಲ್ಲಿ ನೀವು ಒಂದು ವೈಬ್ರೇಷನ್ ಫೀಲ್ ಮಾಡ್ತೀರ ಇದರಿಂದ. ಹಾಗೆ ಸೈಡ್ ಫ್ಲ್ಯಾಂಕ್ ಕೂಡ ನಿಮ್ಮ ಕೋರ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯದು, ಹೆಲ್ಪ್ಫುಲ್ಲು. ಹಾಗೆ ಒಬ್ಲಿಕ್ಸ್, ಇಂಟರ್ನಲ್ ಒಬ್ಲಿಕ್ಸ್, ಆಮೇಲೆ ಮಲ್ಟಿಫ್ಲೋಟ್ಸ್ ಎಲ್ಲ ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಸೈಡ್ ಫ್ಲ್ಯಾಂಕ್ ಕರೆಂಟ್